ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಮಂಡ್ಯ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ಜೆಡಿಎಸ್ ಮುಖಂಡರಾದ ಶ್ರೀಕಂಠೇಗೌಡರು ನಮ್ಮ ಜೊತೆಗಿದ್ದಾರೆ ಸರ್. ನಮಸ್ಕಾರ. ಕಾವೇರಿ ನೀರು ಬಿಡುಗಡೆಯನ್ನು ವಿರೋಧಿಸಿ ಮಂಡ್ಯ ಬಂದ್ ನಡೀತಾ ಇದೆ ಸರ್, ನಿಮ್ಮ ಪ್ರತಿಕ್ರಿಯೆ? ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಮತ್ತು ಎಲ್ಲ ರೈತ ಪರ, ಜನಪರ ಮತ್ತು ಕನ್ನಡ ಪರ ಸಂಘಟನೆಗಳು ಇವತ್ತು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ನಾವು ಕೊಟ್ಟಿದ್ದು ಮಂಡ್ಯ ಬಂದ್ಗೆ ಕರೆ. ಇವತ್ತು ಸ್ವಯಂ ಪ್ರೇರಣೆಯಿಂದ ಈ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಬಂದ್ ಅನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಸ್ವಯಂ ಸ್ಫೂರ್ತಿ ಮತ್ತು ಪ್ರೇರಣೆಯಿಂದ ಈ ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಈ ಬಂದ್ ಯಾಕಾಗಿ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ನೀರಿನ ಹಾಹಾಕಾರ ಕುಡಿಲಿಕ್ಕೆ ಇದೆ ಕರ್ನಾಟಕದಲ್ಲಿ. ಯಾವ ಕಾರಣಕ್ಕೂ ಕರ್ನಾಟಕ ಸರ್ಕಾರ ನೀರನ್ನ ಬಿಡುಗಡೆ ಮಾಡಬಾರದು. ಪರ್ಯಾಯವಾಗಿ ಸುಪ್ರೀಂ ಕೋರ್ಟ್ ಮತ್ತು ಪ್ರಾಧಿಕಾರಕ್ಕೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಸಂಕಷ್ಟ ಸೂತ್ರ ರಚನೆ ಮಾಡಲಿಕ್ಕೆ ಆಗ್ರಹಿಸಬೇಕು. ಇನ್ನು ಮೀರಿ ಕರ್ನಾಟಕ ಮತ್ತು ತಮಿಳುನಾಡಿನ ಹೊರತುಪಡಿಸಿ ಜಲತಜ್ಞರ ಒಂದು ತಂಡವನ್ನು ಅಧ್ಯಯನಕ್ಕಾಗಿ ಕರ್ನಾಟಕಕ್ಕೆ ಮತ್ತು ತಮಿಳುನಾಡಿಗೆ ಕಳಿಸಿ ವಾಸ್ತವ ಸ್ಥಿತಿಯನ್ನು ಪಡೆದು ಹೊಸ ತೀರ್ಮಾನವನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಬಂದ್ ಯಾವ ರೀತಿ ಇರುತ್ತೆ ಸರ್? ಇವತ್ತು ಬಂದು ಶಾಂತಿಯುತವಾಗಿರ್ತದೆ. ಪೂರ್ಣ ಎಲ್ಲ ವಹಿವಾಟುಗಳು ಸಂಜೆ 6 ಗಂಟೆವರೆಗೆ ಸ್ತಬ್ಧ ಆಗ್ತವೆ. ಸರ್, ಈಗ ಯಾರ ವಿರುದ್ಧವಾಗಿ ನಿಮ್ಮ ಪ್ರತಿಭಟನೆ ಇವತ್ತು ನಡೀತಾ ಇರತಕ್ಕಂಥ ಪ್ರತಿಭಟನೆ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ, ಅಥವಾ ಕಾವೇರಿ ಪ್ರಾಧಿಕಾರನ, ಕಾವೇರಿ ನೀರು ಪ್ರಾಧಿಕಾರನ, ಅಥವಾ ಸುಪ್ರೀಂ ಕೋರ್ಟ್? ನಿರ್ವಹಣಾ ಪ್ರಾಧಿಕಾರದ ತೀರ್ಮಾನ, ನಿಯಂತ್ರಣ ಸಮಿತಿಯ ತೀರ್ಮಾನ ಮತ್ತು ಸುಪ್ರೀಂ ಕೋರ್ಟ್ ತೀರ್ಮಾನದ ವಿರುದ್ಧ ನಮಗಾಗಿರುವ ಅನ್ಯಾಯದ ಪರ ಇದು ಹೋರಾಟ. ಯಾಕೆಂದ್ರೆ ಕುಡಿಯುವ ನೀರನ್ನು ಉಳಿಸ್ಕೊಳ್ಬೇಕಲ್ಲ, ನಾವು ಬದುಕಬೇಕಲ್ಲ, ಜನ ಜಾರುಗಳಿಗೆ ಕುಡಿಯುವ ನೀರು ಬೇಕಲ್ಲ. ಇವತ್ತು ಸರ್ಕಾರವೇ ಘೋಷಣೆ ಮಾಡಿದೆ, 196 ತಾಲೂಕು ಈ ರಾಜ್ಯದಲ್ಲಿ ಬರಗಾಲ ಪೀಡಿತಾಗಿದ್ದಾವೆ. ಮಂಡ್ಯ ಜಿಲ್ಲೆಯಲ್ಲಿ 7 ತಾಲೂಕುಗಳು ಬರಗಾಲ, ಬೆಳೆ ಒಣಗಿ ಹೋಗಿದೆ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಕುಡಿಯಕ್ಕೆ ಒಂದಿಷ್ಟು ನೀರಿದೆ. ಕುಡಿಯುವ ನೀರನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ಸರ್ಕಾರ ಮಾಡಬೇಕಲ್ಲ. ಇದು ನಾಗರಿಕ ಸರ್ಕಾರದ ಜವಾಬ್ದಾರಿಯಲ್ಲ. ಆ ಕಾರಣಕ್ಕಾಗಿ ಬಂದಂತ ಹೋರಾಟ. ಸರ್, ಈಗ ಬಂದ್ ಮಾಡೋದ್ರಿಂದ ಕಾವೇರಿ ನೀರು ನಿಲ್ಲುತ್ತೆ, ಯಾಕಂದ್ರೆ ನಿರಂತರವಾಗಿ ನೀರು ಹರಿದು ಹೋಗ್ತಾ ಇದೆ ತಮಿಳುನಾಡಿಗೆ. ಇಲ್ಲ, ಇದು ಒಂದು ಎಚ್ಚರಿಕೆ ಸಂದೇಶ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಪ್ರಾಧಿಕಾರ ಹಾಗೂ ಸುಪ್ರೀಂ ಕೋರ್ಟ್ಗೆ ಎಚ್ಚರಿಕೆ ಸಂದೇಶ. ನೀವು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ಅಧ್ಯಯನ ತಂಡವನ್ನು ಕಳಿಸಿ ಅದರ ಮೇಲೆ ನಿರ್ಣಯ ಮಾಡಿ. ಇವತ್ತು ತಮಿಳುನಾಡು ಸುಸ್ಥಿತಿಯಲ್ಲಿದೆ. ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 200-250 TMC ನೀರು ಬರುವಷ್ಟು ಮಳೆ ಉಯ್ಯುವುದರಲ್ಲಿದೆ, ಬೀಳುವುದರಲ್ಲಿದೆ. ಈಗಿರುವ ಯಾಕೆ ತೀರ್ಮಾನ? ಹಾಗಾಗಿ ಈ ಬಂದ್. ಇವತ್ತು ಬಂದ್ನಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ರೆ ಮಂಡ್ಯದಲ್ಲಿ? ರೈತ ಹಿತ ಸಮಿತಿ ಸೇರಿದಾಗೆ ಎಲ್ಲ ರೈತ ಪರ, ಜನಪರ, ಕನ್ನಡ ಪರ ಸಂಘಟನೆಗಳು ಪಾಲ್ಗೊಳ್ತಾ ಇದ್ದಾವೆ. ಸರ್, ಕುಮಾರಸ್ವಾಮಿ ಅವರು ಹಾಗೆ ಸಿಟಿ ರವಿ ಅವರು ಸಹ ಬರ್ತಾ ಇದ್ದಾರೆ. ಅವರು ಕೂಡ ದೆಹಲಿಯಿಂದ ಕುಮಾರಸ್ವಾಮಿ ಅವರು ಬಂದ ತಕ್ಷಣ ನೇರವಾಗಿ ಮಂಡ್ಯದ ಈ ಹೋರಾಟಕ್ಕೆ ಬಂದು ಪಾಲ್ಗೊಳ್ತಾ ಇದ್ದಾರೆ. ಸಿಟಿ ರವಿ ಅವರು ಕೂಡ ಬಂದು ಪಾಲ್ಗೊಳ್ತಾ ಇದ್ದಾರೆ, ಮತ್ತೆ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಬರ್ತಾ ಇದ್ದಾರೆ. ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ ಸರ್? ರಾಜ್ಯ ಸರ್ಕಾರ ಈ ರೈತರ ಹಿತವನ್ನು ಕಾಪಾಡಬೇಕು, ಸರ್ವಪಕ್ಷಗಳ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕು. ಯಾವ ಕಾರಣಕ್ಕೂ ನೀರನ್ನು ಬಿಡುಗಡೆ ಮಾಡಬಾರದು. ಜನರ ಕುಡಿಯುವ ನೀರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಾಗರಿಕ ಸರ್ಕಾರವಾದಂತ ನಿಮ್ಮ ಹೆಗಲ ಮೇಲಿದೆ, ಅದನ್ನು ಉಳಿಸ್ಕೊಳ್ಳಿ. ಇದಿಷ್ಟು ಜೆಡಿಎಸ್ ಮುಖಂಡ ಶ್ರೀಕಂಠೇಗೌಡ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಮಂಡ್ಯ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.